ನೋಡಿ, ಬಿ ಜೆ ಪಿಯವರು ಯಾವತ್ತೂ ಕೂಡ ಸತ್ಯ ಹೇಳ್ತಕ್ಕಂಥ ಅವರ ಉದ್ದೇಶನೂ ಇರಲ್ಲ, ಅವ್ರ ಜಾಯಮಾನೂ ಅಲ್ಲ. ಬಿ ಜೆ ಪಿಯವ್ರು ಅಂದ್ರೆ ಸುಳ್ಳಿನ ಕಂತೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂತೆ, ನೀವು ಭಾಳ ಸ್ಪಷ್ಟವಾಗಿ ಅಂಕಿಅಂಶಗಳು ನೋಡಿ. ನಮ್ಮ ರಾಜ್ಯದಿಂದ ಸುಮಾರು 4 ಲಕ್ಷ ಕೋಟಿ ಇಂತ ಜಾಸ್ತಿ ತೆರಿಗೆ ಸಂಗ್ರಹ ಆಗ್ತಾ ಇದೆ. ನಮಗೆ ಬರ್ತಾ ಇರ್ತಕ್ಕಂಥದ್ದು ಎಷ್ಟು? ನಮಗೆ ಬರ್ತಾ ಇರ್ತಕ್ಕಂಥದ್ದು ಕೇವಲ 13%. ಇದ್ರಗೋಸ್ಕರ ನಾವು ಕೇಂದ್ರ ದೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ವಿ. ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಹೋಗಿ ಈ ರೀತಿ ತಾರತಮ್ಯ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಯಾಕೆ ಮಾಡ್ತಾ ಇದೆ ಅಂತಂದರೆ, ಅವರಿಗೆ ನಮ್ಮ ಜನರ ಬಗ್ಗೆ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಸೇಡ್ ತೀರಿಸ್ಕೊಳ್ಬೇಕು ಅಂತಕ್ಕಂಥ ಭಾವನೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಬಂದಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬರ ಪರಿಹಾರ ನಾವು 18,000 ಕೋಟಿ ನಾವು ಕೊಡಬೇಕು. ನೀವು ಆ್ಯಸ್ ಪರ್ NDRF ನಾಮ್ಸ್ ಅಂತ ಅವ್ರಿಗೇನೋ ಮನವಿ ಎಷ್ಟು ದಿವಸ ಆಯ್ತು ಕೊಟ್ಟು, ನೀವೆಲ್ಲ ಪತ್ರಕರ್ತರಿಗೂ ಗೊತ್ತಿದೆ. ಆಮೇಲೆ ಅವರ ಟೀಮ್ ವಿಸಿಟ್ ಮಾಡಿದ್ರು. ಆಮೇಲೆ ನಮ್ಮ ಮಾನ್ಯ ರೆವಿನ್ಯೂ ಮಂತ್ರಿಗಳು ಮತ್ತು ಪ್ರಿಯಾಂಕ್ ಅವರು ಕೂಡ ಹೋಗಿ ಅಲ್ಲಿ ಮಂತ್ರಿಗಳಿಗೆ ಭೇಟಿಯಾದ್ರು. ಅದಾದಮೇಲೆ ನಮ್ಮ ಮುಖ್ಯಮಂತ್ರಿಗಳು ಹೋಗಿ ನೇರವಾಗಿ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಕೂಡ ಬಂದ್ಬಿಟ್ರು. ಮತ್ತು ಇವರೇನು ಹೇಳ್ತಾ ಇದ್ದಾರೆ, ಕೊಡಲಿಲ್ಲ ನಮಗೆ ಹಣ. ವಾಟ್ ವಾಸ್ ಎಂಟೈಟಲ್ ದಿ ಡಿಂಟ್ ಗಿವ್. ಅವರಿಗೆ ಬಿ ಜೆ ಪಿಯವರು ನಾಚಿಕೆ ಬರಬೇಕು ಈ ರೀತಿ ಹೇಳಕ್ಕೆ. ಯಾಕಂದರೆ ನಮಗೆ ಎಂಟೈಟಲ್ಮೆಂಟ್ ಇದೆ, ದೇ ಆರ್ ನಾಟ್ ಗಿವಿಂಗ್ ಅಸ್ ಎ ಡೋಲ್. NDRF ಅಲ್ಲಿ ನಾಮ್ಸ್ ಕೊಡ್ತಕ್ಕಂಥದ್ದು ಕಾನೂನುಬದ್ಧ, ಅದು ಇಟ್ ಇಸ್ ಮ್ಯಾಂಡೇಟ್ರಿ. ಅವರು ಕೊಡಲಿಲ್ಲ, ದುರುದ್ದೇಶದಿಂದ ಕೊಡಲಿಲ್ಲ. ಯಾಕಂದರೆ ನಾವು ಕರ್ನಾಟಕದಲ್ಲಿ ಹೀನಾಯವಾಗಿ ಸೋತಿದ್ದೀವಿ ಅಂತ ಕರ್ನಾಟಕ ರಾಜ್ಯದ ಜನರ ಮೇಲೆ ಸೇಡ್ ತಿಳಿಸ್ಕೊಳ್ಳೋಕೆ ಕೊಡಲಿಲ್ಲ. ಆಮೇಲೆ ಸುಳ್ಳು ಮಾಹಿತಿ ಕೊಟ್ಟರು ಪ್ರೆಸ್ಸಿಗೆ, ಏನಂದರೆ ಏ ಇಲ್ಲ ಇದು ಕೊಡಕ್ ಕಂಡಕ್ಟ್ ಬಂದ ಮೇಲೆ ಸಬ್ಮಿಟ್ ಮಾಡಿದ್ದಾರೆ, ಕೊಡಕ್ ಕಂಡಕ್ಟ್ ಬಂದ ಮೇಲೆ ಸಬ್ಮಿಟ್ ಮಾಡಿದ್ದೀವಿ, ನೀವೇ ಇದಕ್ಕೆ ಸಾಕ್ಷಿ ಇದ್ದೀರಿ, ನಾವು ಮುಂಚೆನೇ ಸಬ್ಮಿಟ್ ಮಾಡಿದ್ದೀವಿ. ಆಮೇಲೆ ಇದು ಡ್ರಾಟ್ ರಿಲೀಫಿಗೆ ಕೋಡ್ ಆಫ್ ಕಂಡಕ್ಟ್ ಅಪ್ಲೈ ಆಗೋದಿಲ್ಲ ಅಂತ ಭಾಳ ಸ್ಪಷ್ಟವಾಗಿದೆ ಎಲೆಕ್ಷನ್ ಕಮಿಷನ್ ರೂಲ್ಸಲ್ಲಿ. ಡ್ರಾಟ್ ರಿಲೀಫ್ ವರ್ಕಿಗೆ ಎಲೆಕ್ಷನ್ ಕಮಿಷನ್ ಅಡ್ಡಿ ಬರೋದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದೆ. ಅದಾದಮೇಲೂ ಕೂಡ ಕೊಡಲಿಲ್ಲ ಅವರು. ನಾವು ಸುಪ್ರೀಂ ಕೋರ್ಟಿಗೆ ಹೋದ್ಮೇಲೆ ನಮಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಹಕ್ಕು ಸಿಕ್ಕಿಲ್ಲ ಅಂತಂದಮೇಲೆ ಸುಪ್ರೀಂ ಕೋರ್ಟು ಕಪಾಳ ಮೋಕ್ಷ ಮಾಡ್ತು ಕೇಂದ್ರ ಸರ್ಕಾರಕ್ಕೆ. ಏನಂದರೆ ನೀವು ಕೊಡಲೇಬೇಕು ಕಡ್ಡಾಯ ಒಂದು ವಾರದಲ್ಲಿ ಅಂತ ಹೇಳಿದಾಗ ಈಗ ಏನು ಮಾಡಿದ್ದಾರೆ, 3,000 ಕೋಟಿ ಏನು ಚಿಲ್ಲರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಭಾಳ ಇಟ್ ಇಸ್ ಎ ಪಿಟೆನ್ಸ್. ನಮಗೆ ನಾವು ಕೇಳಿರ್ತಕ್ಕಂಥ 20% ಕೊಡ್ತಾ ಇದೆ. ಈ ರೀತಿ ಮಲತಾಯಿ ಧೋರಣೆ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಯಾಕೆ ಮಾಡ್ತಾ ಇದೆ ಅಂದರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋತಿದೆ ಅಂತ ಮಾಡ್ತಾ ಇದೆ. ಒಂದು ಈಗ ಅವ್ರಿಗೆ ಏನು ಮುಖ ಇಟ್ಕೊಂಡು ಹೇಳ್ತಾ ಇದ್ದಾರೆ 7 ಲಕ್ಷ. ನೋಡಿ, ಹಿಂದೆ 10 ವರ್ಷದಿಂದ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ. ನಮಗೆ ಬರಬೇಕಾಗಿರ್ತಕ್ಕಂಥ ಪಾಲು ಹಿಂದಿನ ಒಂದು ಸರ್ಕಾರಗಳಿಗೆ ಹೋಲಿಸಿದರೆ ನಮಗೆ ಭಾಳ ದೊಡ್ಡ ಅನ್ಯಾಯ ಆಗಿದೆ, ಭಾಳ ದೊಡ್ಡ ಅನ್ಯಾಯ ಆಗಿದೆ. ಇವರು ನಂಬರ್ಸ್ ಹೇಳ್ತಾ ಇದ್ದಾರೆ, ಪರ್ಸೆಂಟೇಜ್ ಹೇಳಬೇಕು. ಯಾಕಂದರೆ ಇವರು ನಂಬರ್ ಹೇಳಿ ನಮಗೆ ಇನ್ನೂ ಜಾಸ್ತಿ ಕೊಟ್ಟಿದ್ದೀವಿ ಅಂತ ಹೇಳೋದಲ್ಲ. ನಮ್ಮ ದೇಶದ ಏನು ಆರ್ಥಿಕ ಗಾತ್ರ ಇದೆಯಲ್ಲ, ಬಜೆಟ್ ಏನು ಮಂಡನೆ ಮಾಡಿದಾರಲ್ಲ, ಅದು ಗಾತ್ರ ಬೆಳೀತಾ ಹೋಗ್ತದೆ. ಅದಕ್ಕೆ ಅನುಗುಣವಾಗಿ ನಮಗೆ ಸಿಗಬೇಕಲ್ಲ, ನಮ್ಮ GDPಗೆ ಅನುಗುಣವಾಗಿ ನಮಗೇನು ಪಾಲಿಸಿ ಸಿಗಬೇಕು ನಮ್ಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. 1% ನಮ್ಮ GDPಗೆ ಕಮ್ಮಿ ಆಗಿದ್ದರಿಂದ ನಮಗೆ ಭಾಳ ದೊಡ್ಡ ಹೊರತು ಆಗಿದೆ. BJPಯವರು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿದೆ. ನೋಡಿ, ಇವತ್ತು ಭಾಳ ಇದಕ್ಕೇನು ಭಾಳ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ, ಇದಕ್ಕೇನು ಭಾಳ ದೊಡ್ಡ ಎಕನಾಮಿಸ್ಟ್ ಆಗಬೇಕಾಗಿಲ್ಲ. ನೀವು ಇಷ್ಟೇ ತಿಳ್ಕೊಳ್ಳಿ, 4 ಲಕ್ಷ ಕೋಟಿಗಿಂತ ಜಾಸ್ತಿ ಪ್ರತಿ ವರ್ಷ ನಮ್ಮ ಒಂದು GST ಸಂಗ್ರಹ ಆಗ್ತಾ ಇದೆ, ನಮ್ಮ ಎಲ್ಲ ಒಂದು ಟ್ಯಾಕ್ಸಸ್ ಸಂಗ್ರಹ ಆಗ್ತಾ ಇದೆ. ನಮಗೆ ಬರ್ತಾ ಇರೋದು ಓನ್ಲಿ 13% ಆಫ್ ಅವರ್ ಅಂದರೆ, ಈಸ್ ಇಟ್ ಇಂಜಸ್ಟಿಸ್ ಆರ್ ನಾಟ್? ಕರ್ನಾಟಕದ ರಾಜ್ಯ ಜನತೆ ಮಾಡಲಿ, ಇವತ್ತು ರಾಜಕೀಯ ನಾಯಕರು ಹೇಳೋದಲ್ಲ. ನಮಗೆ ನಾವೇನು ಕಲೆಕ್ಷನ್ ಅವ್ರಿಗೆ ಕೊಡ್ತಾ ಇದ್ದೀವಿ ಅದು 13% ಕೊಡಬೇಕು ಅಂತಂದರೆ, ಇದು ಖಂಡಿತವಾಗಿಯೂ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಇದೇ ನರೇಂದ್ರ ಮೋದಿಯವರು ಹಿಂದೆ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಏನು ಹೇಳಿದರು ಅದನ್ನು ಕೂಡ ಈಗೆಲ್ಲ ನೀವು ನೋಡ್ತಾ ಇದ್ದೀವಿ, ಭಾಳ ಸ್ಪಷ್ಟವಾಗಿ ಹೇಳಿದರು. ಏನಾದರೆ ನಾವೇನು ಕೊಡ್ತಾ ಇದ್ದೀವಿ ಆದರೆ 50% ಆದರೂ ನಮ್ಗೆ ಕೊಡಬೇಕಂತ ಅವ್ರು ಹೇಳಿದರು. ಅವ್ರದ್ದೇ ಸ್ಟೇಟ್ಮೆಂಟ್ ಇದೆ, ನಾನು ಹೇಳ್ತಾ ಇಲ್ಲ, ಇಟ್ ಇಸ್ ಇಸ್ ಓನ್ ಸ್ಟೇಟ್ಮೆಂಟ್ ವೆನ್ ಯು ವಾಸ್ ಎ ಚೀಫ್ ಮಿನಿಸ್ಟರ್. ಈಗ ಪ್ರಧಾನಮಂತ್ರಿ ಆದಮೇಲೆ ಅದ್ರ ಬಗ್ಗೆ ಮರೆತೋಗಿದ್ದಾರೆ ಕನ್ವೀನಿಯಂಟ್ಲಿ ಅಂತಂದರೆ, ಈ ದೇಶ ದುರಂತ ಆಗ್ತದೆ.